ಹಲೋ ಗಾಯ್ಸ್, ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀವಿ. ಅಷ್ಟಕ್ಕೂ ನಾವು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಒಂದು ಹುಡುಗಿನ ನೀವು ಲವ್ ಮಾಡ್ತಿದ್ದೀರಾ, ಬಟ್ ಆ ಹುಡುಗಿಗೆ ನಿಮ್ಮ ಮೇಲೆ ಲವ್ ಇದೆಯೋ ಇಲ್ವೋ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಐನೋ ಈ ಕನ್ಫ್ಯೂಷನ್ ಎಲ್ರಿಗೂ ಇದ್ದೇ ಇರುತ್ತೆ. ಅಷ್ಟಕ್ಕೂ ನಮಗೆ ಕ್ಲಾರಿಟಿ ಸಿಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ, ಕೆಲವೊಂದ್ಸಲ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗಿರುತ್ತೆ. ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಿದ್ದೀನಿ ಹುಡುಗ ಹುಡುಗಿ ಇಬ್ಬರಿಗೂ. ಹುಡುಗಿ ಅವಳ ಬಗ್ಗೆ ಅವಳು ತಿಳ್ಕೊತಾಳೆ, ಹಾಗೆ ಹುಡುಗ ಆಪೋಸಿಟ್ ಹುಡುಗಿ ಬಗ್ಗೆ ತಿಳ್ಕೊತಾನೆ. ಸೊ ಇಬ್ಬರಿಗೂ ತುಂಬ ಯೂಸ್ಫುಲ್ ಆಯಿತು ಅಂತ ನೀವೇ ಅನ್ಕೋತೀರ. ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಎಂಡ್ ಆಗೋ ಅಷ್ಟೊತ್ತಿಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇಷ್ಟ ಆಗಿದ್ದರೆ ಮಾತ್ರ ಮಾಡಿ, ಇಷ್ಟ ಆಗಿದ್ದರೆ. ಸೊ ವಿಥೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಈ ವಿಡಿಯೋಲಿ ನಿಮಗೆ ಮೂರು ಗೆಸ್ಟರ್ಸ್ ಹೇಳ್ತೀನಿ. ಗೆಸ್ಟರ್ಸ್ ಅಂದರೆ ಅವ್ರು ಕೊಡೋ ಸಿಗ್ನಲ್ಸ್, ಸೈನ್ಸ್ ಅಂದ್ಕೊಳ್ಳಿ. ಸೊ ಈ ಗೆಸ್ಟರ್ಸಲ್ಲಿ ಒಂದಾದರೂ ನಿಮ್ಮ ಪಾರ್ಟ್ನರ್ ಕೊಟ್ಟರೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಮದುವೆ ಸೆಟ್ ಆದಂಗೆನೆ. ಜಸ್ಟ್ ಹೋಗಿ ಐ ಲವ್ ಯು ಹೇಳಿಬಿಡಿ. ನಂಬರ್ 3, ನಿಮ್ಮನ್ನು ಹಿಂದೆ ತಿರುಗಿ ನೋಡೋದು. ಇದನ್ನು ನಾವು ತುಂಬ ಮೂವೀಸಲ್ಲಿ ನೋಡಿದ್ದೀವಿ, ನೋಡ್ತಾನೆ ಇರ್ತೀವಿ ಕೂಡ. ಮಗ, ಇವಾಗ ಅವಳು ಏನಾದರೂ ಹಿಂದೆ ತಿರುಗಿ ನೋಡಿದ್ರೆ ಪಕ್ಕ ನಿನಗೆ ಬಿದ್ದಿದ್ದಾಳೆ ಅಂತಾನೆ ಅರ್ಥ. ಚಿಕ್ಕ ವಯಸ್ಸಿಂದನೂ ಎಷ್ಟೋ ಮೂವೀಸಲ್ಲಿ ನೋಡಿದ್ದೀವಿ. ಸೊ ಇದ್ರ ಹಿಂದೆ ಇರೋ ಸೈನ್ಸ್ ಏನು ಅಂತ ಇವಾಗ ನಾನು ಹೇಳ್ತೀನಿ. ಸಪೋಸ್ ಒಂದು ಹುಡುಗಿ ನಿನ್ನ ಮುಂದೆ ಹೋಗ್ತಿದ್ದಾಳೆ, ಹೋಗ್ತಾನೆ ನಿನಗೊಂದು ಲುಕ್ ಕೊಟ್ಟು ಸ್ಮೈಲ್ ಕೊಟ್ಲು. ಗಾಯ್ಸ್, ನಾವಿಲ್ಲಿ ಆರ್ಡಿನರಿ ಆರ್ ಅನೌನ್ ಹುಡುಗಿ ಬಗ್ಗೆ ಮಾತಾಡ್ತಿಲ್ಲ, ನಾವು ಆ ಹುಡುಗಿ ಬಗ್ಗೆ ಮಾತಾಡ್ತಿದ್ದೀವಿ. ಯಾರು ನಿಮ್ಮ ಲೈಫಲ್ಲಿ ಅವರಿದ್ದಾರೋ ಆ್ಯಂಡ್ ಅವ್ರ ಲೈಫಲ್ಲಿ ನೀವಿದ್ದೀರೋ ಅವರು, ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ನಡೀತಾ ಇದೆ, ಇಬ್ಬರು ಎದುರು ಬದರು ಸಿಕ್ಕರೆ ಒಂದು ಸಣ್ಣ ಸ್ಮೈಲ್ ಬರುತ್ತೆ, ಆ ಹುಡುಗಿ ಬಗ್ಗೆ ಮಾತಾಡ್ತಿದ್ದೀವಿ. ಅಂದರೆ ತುಂಬ ದಿನದಿಂದ ಒಬ್ರಿಗೊಬ್ರು ಗೊತ್ತು. ಸಪೋಸ್ ಇವಾಗ ಅವ್ರು ನಿಮ್ಮ ಮುಂದೆ ಹೋಗ್ತಿದ್ದಾರೆ, ಹೋಗ್ತಿರ್ಬೇಕಾದ್ರೆ ಅವ್ರ ಮೈಂಡಲ್ಲಿ ಆ್ಯಂಡ್ ಹಾರ್ಟಲ್ಲಿ ನೀವೇನಾದರೂ ಇದ್ದರೆ ಅವ್ರ ಹಾರ್ಟ್ ವೈಬ್ರೇಟ್ ಆಗುತ್ತೆ. ಅಂದರೆ ನಿಮ್ಮ ಮುಂದೆ ಪಾಸ್ ಆಗ್ತಿರ್ಬೇಕಾದ್ರೆ ಹಿಂದೆ ತಿರುಗಿ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಒಂದು ಸಲನಾದರೂ. ಯಾಕೆ? ಯಾಕಂದರೆ ಅವ್ರ ಮೈಂಡ್ ಅವರನ್ನು ಡೈವರ್ಟ್ ಮಾಡುತ್ತೆ, ಅದಕ್ಕೆ ಹಿಂದೆ ತಿರುಗಿ ನೋಡ್ತಾರೆ. ಅವ್ರ ಕಾನ್ಷಿಯಸ್ ಮೈಂಡ್ಗೆ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ಗೆ ತಿರುಗಿ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತಿರುಗಿ ನೋಡ್ತಾರೆ, ತಿರುಗಿ ನೋಡಬೇಕು ಅಂತ ಅಂದ್ಕೊಂಡಿದ್ರು ಅಂದ್ಕೊಳ್ದೇ ಇದ್ರು. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಹುಡುಗಿರು ಒಂದೊಂದು ಸಲ ನಿಮಗಿಂತ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡ್ತಾರೆ, ಆಗ ನೋಡಿಕೊಂಡು ಹಾಗೆ ಹೋಗ್ತಾರೆ ಹೊರತು ಹಿಂದೆ ತಿರುಗಿ ನೋಡಲ್ಲ. ನೋಡಬೇಕು ಅಂತ ತುಂಬ ಅನ್ಸಿದ್ರು ನೋಡಲ್ಲ, ಬಿಕಾಸ್ ಅವ್ರಿಗೆ ಗೊತ್ತು ಹಿಂದೆ ತಿರುಗಿ ನೋಡ್ತಾಳೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಆ ಎಕ್ಸ್ಪೆಕ್ಟೇಷನ್ನ ಬ್ರೇಕ್ ಮಾಡಿ ನಿಮ್ಮನ್ನು ಅಳಿಸ್ಬೇಕು ಅಂತ ಅಷ್ಟೆ. ನೋಡಿದ್ರು ನೋಡದೆ ಇರೋ ಹಾಗೆ ಹಾಗೆ ಹೊರಟೋಗ್ಬಿಡ್ತಾರೆ. ಈವನ್ ನೀವಂದರೆ ಅವರಿಗೆ ತುಂಬ ಇಷ್ಟ ಇದ್ದರೂ, ಲವ್ ಮಾಡ್ತಾ ಸಾಯೋ ಅಷ್ಟು ಪ್ರೀತಿ ಇದ್ದರೂ ಕೂಡ ಹಿಂದೆ ತಿರುಗಿ ನೋಡಲ್ಲ. ಆವಾಗ ನಿಮಗೆ ಏನನ್ಸುತ್ತೆ, ಛೇ ಅಂದರೆ ಅವಳನ್ನ ನಾನು ಲವ್ ಮಾಡ್ತಿಲ್ವಾ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಒಂದು 3-4 ಸಲ ನೋಡಿ ಆಮೇಲೆ ಜಡ್ಜ್ ಮಾಡಿ. ಸೊ ಒಂದು ಹುಡುಗಿ ನಿಮ್ಮನ್ನು ಹಿಂದೆ ತಿರುಗಿ ನೋಡ್ಕೊಂಡು ಹೋದರೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಮದುವೆ ಸೆಟ್ ಆದಂಗೆನೆ. ಆ್ಯಂಡ್ ನೆಕ್ಸ್ಟ್ 2, ಕಾಂಪ್ಲಿಮೆಂಟ್ಸ್. ಇಲ್ಲಿ ಕಾಂಪ್ಲಿಮೆಂಟ್ಸ್ ಬರೋದು ನಿಮಗೆ. ಯಾರಿಂದ? ಆ ಹುಡುಗಿಯಿಂದ. ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ಡ್ರೆಸ್ ಹಾಕೊಂಡಾಗ ಹೊಗಳ್ತಾರೆ, ಏನಾದರೂ ಜಾಕ್ ಮಾಡಿದ್ರೆ ಅದ್ರ ಬಗ್ಗೆನೂ ಹೊಗಳ್ತಾರೆ. ನೀವು ಏನಾದರೂ ಹೇಳಿದ್ರೆ, ಏನಾದರೂ ಸಜೆಷನ್ ಕೊಟ್ಟರೆ, ಅಡ್ವೈಸ್ ಕೊಟ್ಟರೆ ನಿಮ್ಮ ಮಾತಿಗೆ ತುಂಬ ಬೆಲೆ ಕೊಡ್ತಾಳೆ, ರೆಸ್ಪೆಕ್ಟ್ ಕೊಡ್ತಾಳೆ, ಆ್ಯಂಡ್ ನಿಮ್ಮ ಮಾತಿಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾಳೆ, ಬಿಕಾಸ್ ಅವಳು ನಿಮ್ಮನ್ನು ಇಷ್ಟಪಡ್ತಿದ್ದಾಳೆ. ಅಂದರೆ ನೀವು ಏನೇ ಮಾಡಿದ್ರು ಆಟೋಮ್ಯಾಟಿಕಲಿ ಅವರಿಗೆ ಅದು ಇಷ್ಟ ಆಗಿ ಬದಲಾಗಿರುತ್ತೆ. ನೀವು ಮಾಡೋ ಸಣ್ಣ ಸಣ್ಣ ಕೆಲಸ ಕೂಡ ಅವರಿಗೆ ತುಂಬ ಸ್ಪೆಷಲ್ ಆಗಿ ಕಾಣಿಸ್ತಾ ಇರುತ್ತೆ. ಕೆಲವೊಂದ್ಸಲ ಡೈರೆಕ್ಟಾಗಿ ಅವರು ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡಲ್ಲ, ಬಟ್ ಇಂಡೈರೆಕ್ಟಾಗಿ ಕೊಡ್ತಾರೆ. ಅಂದರೆ ಅವರು ಅವ್ರ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಮಾತಾಡೋದು, ಹೊಗಳೋದು ಈ ಥರದವು ಮಾಡ್ತಿರ್ತಾರೆ. ಇನ್ನೊಂದು ಹೀಗೂ ಕೂಡ ಮಾಡ್ಬೋದು, ನೀವು ಮಾತಾಡ್ತಿರ್ಬೇಕಾದ್ರೆ ಈ ಥರ ಹೇಳ್ತಾರೆ, ನಿನಗೆ ಯಾವ ಥರ ಹುಡುಗಿ ಅಂದರೆ ಇಷ್ಟ, ಯಾವ ಥರ ಇದ್ದರೆ ನಿನಗೆ ಇಷ್ಟ ಆಗುತ್ತೆ, ಹೀಗೆ ಬೇರೆ ಹುಡುಗಿನ ಎಕ್ಸಾಂಪಲ್ ಆಗಿ ತೋರಿಸಿ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನೀವಂದರೆ ಅವರಿಗೆ ತುಂಬ ಇಷ್ಟನೇ.
ಯಾಕಂದ್ರೆ ಯಾರೋ ಒಬ್ಬ ಥರ್ಡ್ ಪರ್ಸನ್ನ ಎಕ್ಸಾಂಪಲ್ ಆಗಿ ಯಾವಾಗ ತೋರಿಸ್ತಾರೆ ಅಂದರೆ ಅವ್ರು ನಿಮ್ಮ ಮುಂದೆ ನೋಟಿಸಬಲ್ ಆಗಬೇಕು ಅಂತ ಅಂದ್ಕೊಂಡಾಗ ಆ ಟೈಮಲ್ಲೇ ಬೇರೆ ಬೇರೆ ಪರ್ಸನ್ನ ಎಕ್ಸಾಂಪಲ್ ಆಗಿ ತೋರಿಸ್ತಾರೆ. ಆ್ಯಂಡ್ ಲಾಸ್ಟ್ ನಂಬರ್ 1, ಕ್ಲೀನ್ ಅಪ್ ವಿತ್ ಸ್ಮೈಲ್. ಇದು ಎಂಥ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಯಾರನ್ನಾದರೂ ಈಸಿಯಾಗಿ ಜಡ್ಜ್ ಮಾಡ್ಬೋದು, ಅವ್ರು ನಿಮ್ಮನ್ನು ಇಷ್ಟಪಡ್ತಿದ್ದಾರಾ ಇಲ್ವಾ ಅಂತ. ಆದರೆ ಕ್ಲೀನಪ್ ಅಂದರೆ ಏನು? ಕ್ಲೀನಪ್ ಸೈನ್ ಏನು ಅಂದರೆ ಒಂದು ಹುಡುಗಿ ನಿಮ್ಮ ಮುಂದೆ ಬಂದಾಗ ಅವ್ರ ನೀವು ಅವ್ರ ಮುಂದೆ ಹೋದಾಗ ಅವರು ಕ್ಲೀನಪ್ ಆಗ್ತಾರೆ. ಅಂದರೆ ಅವಳು ಕೂದಲು ಸರಿ ಮಾಡ್ಕೊಳ್ಳೋದು, ಡ್ರೆಸ್ ಅವ್ರ ಸ್ಯಾರಿ ಸರಿ ಮಾಡ್ಕೊಳ್ಳೋದು, ಈ ಥರ ಮಾಡ್ತಾರೆ. ಇದನ್ನು ಕೂಡ ತುಂಬ ಮೂವೀಸಲ್ಲಿ ನೋಡೇ ಇರ್ತೀವಿ. ಹಾಗೆ ನಿಮ್ಮ ಕಣ್ಣಿಗೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಕೋಬೇಕು ಅಂತ ಆದಷ್ಟು ಟ್ರೈ ಮಾಡ್ತಾರೆ. ಯಾಕಂದರೆ ಅವಳು ನಿಮ್ಮನ್ನು ಲೈಕ್ ಮಾಡ್ತಿದ್ದಾಳೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ಅವಳ ಡ್ರೆಸ್ಸಿಂಗ್ ಸೆನ್ಸ್ ಆಗಲಿ, ಮೇಕಪ್ ಆಗಲಿ, ಏನೇ ಆಗಿದ್ರು ಕೂಡ ತುಂಬ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೋತಾಳೆ. ಈ ಡ್ರೆಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಾ, ಅವ್ರ ಯಾವ ಡ್ರೆಸ್ ಹಾಕ್ಕೊಳ್ಳಿ ಅಂತ ತುಂಬ ಕನ್ಫ್ಯೂಸ್ ಆಗಿರ್ತಾರೆ. ಅವ್ರ ಡ್ರೆಸ್ಸಿಂಗಲ್ಲಿ ಏನಾದರೂ ಆ ಕಡೆ ಈ ಕಡೆ ಆಗಿದ್ರೆ ಅದನ್ನು ನಿಮ್ಮ ಮುಂದೆ ಬಂದ ಮೇಲೆ ಸರಿ ಮಾಡ್ಕೋತಾಳೆ. ಸೊ ಇವಾಗ ನಿಮಗೆ ಅರ್ಥ ಆಯ್ತಾ, ಈ ಥರದ್ದೇನಾದರೂ ಮಾಡ್ತಿದ್ರೆ ನಿಮ್ಮ ಮೇಲೆ ಅವರಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತಾನೆ. ಬಟ್ ಒಂದು ನೆನ್ಪಿಟ್ಕೋ ರೋಮಿಯೋ, ನಿಮ್ಮನ್ನು ನೋಡಿದಾಗ ಒಂದು ಸಣ್ಣ ಸ್ಮೈಲ್ ಕೊಡ್ತಾಳೆ, ಕೊಡಬೇಕು. ಯಾಕಂದರೆ ಹೊರಗಡೆ ನಾವು ಯಾರೋ ಗೊತ್ತಿಲ್ಲದೆ ಇರೋ ಪರ್ಸನ್ ನೋಡಿದ್ಮೇಲೆ ಅವರು ಕೂಡ ಇದನ್ನೇ ಮಾಡ್ತಾರೆ, ಹಾಗಂತ ಅವರು ನಿಮಗೆ ಬಿದ್ದೋಗಿದ್ದಾರೆ ಅಂತ ಅಲ್ಲ. ಇಲ್ಲಿ ಪಾಯಿಂಟ್ ಕರೆಕ್ಟ್ ಮಾಡ್ಕೊಳ್ಳೋದು, ಕೂದಲು ಸರಿ ಮಾಡ್ಕೊಳ್ಳೋದು, ಡ್ರೆಸ್ ಸರಿ ಮಾಡ್ಕೊಳ್ಳೋದು, ಇದೆಲ್ಲ ಯಾರು ಬೇಕಾದರೂ ಮಾಡ್ತಾರೆ. ಬಟ್ ಫೇಸಲ್ಲಿ ಸ್ಮೈಲ್ ಇರಲ್ಲ, ಅರ್ಥ ಆಯ್ತಾ? ಆದರೆ ನಿಮ್ಮನ್ನು ಲೈಕ್ ಮಾಡೋರ್ ಫೇಸಲ್ಲಿ ಒಂದು ಸ್ಪೆಷಲ್ ಸ್ಮೈಲ್ ಇರುತ್ತೆ, ಆ್ಯಂಡ್ ಒಂದು ಸ್ವಲ್ಪ ನಾಚಿಕೆ ಕೂಡ ಕಾಣ್ತಾ ಇರುತ್ತೆ, ಗೊತ್ತಾಯ್ತಾ? ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅವಳು ನಿಮ್ಮನ್ನು ಲೈಕ್ ಮಾಡ್ತಿದ್ದಾಳ ಇಲ್ವಾ ಅಂತ. ಓಕೆ ಗಾಯ್ಸ್, ಈ 3 ಗೆಸ್ಟರ್ಸಿಂದ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೂ ಕನ್ಫ್ಯೂಷನ್ ಇದ್ದರೆ ಇನ್ನೊಂದ್ಸಲ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತಾ? ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲೇಬೇಕು, ಅದೆಲ್ಲ ನನಗೆ ಗೊತ್ತಿಲ್ಲ. ಹಾಗೆ ಲೈಕ್ ಬಟನ್ನು ಚೆಚ್ಚಾಕ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.